ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಲಚ್ಚಪ್ಪ ಜಮಾದರ ನಗರದ ಪತ್ರಿಕಾಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಜೆಪಿ ಸರ್ಕಾರ ನಮ್ಮ ಸಮಾಜಕ್ಕೆ ಮೋಸ ಮಾಡಿದೆ, ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. ಕೋಲಿ ಕಬ್ಬಲಿಗ ಹಾಗೂ ಇನ್ನುಳಿದ ಉಪಜಾತಿಗಳನ್ನು ಎಸ್ಟಿ ಪಟ್ಟಿಗೆ ಸೇರಿಸುವುದಾಗಿ ಹೇಳಿ ಅದರಂತೆ ನಡೆದುಕೊಂಡಿಲ್ಲ. ಆದ್ದರಿಂದ ನಾನು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದೇನೆ ಹಾಗೂ ನಮ್ಮ ಸಮಾಜವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಿದೆ. ಅಫಜಲ್ಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶಾಸಕ ಎಂವೈ ಪಾಟೀಲ್ರಿಗೆ ಬೆಂಬಲಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಲಚ್ಚಪ್ಪ ಜಮಾದರ ನಗರದ ಪತ್ರಿಕಾಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಶಾಸಕ ಎಂವೈ ಪಾಟೀಲ್, ಅಫಜಲ್ಪುರ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾದ ಜೆಎಂ ಕೊರಬು ಸೇರಿದಂತೆ ಹಲವರು ಇದ್ದರು. ಹೋರಾಟ ಮಾಡಿ ಹತ್ತಾರು ಸಾವಿರ ಜನ ಅಭ್ಯರ್ಥಿಗಳೇ ಆದರೂ ಕೂಡ ಸರ್ಕಾರ ಕಣಕಲ್ಲು ನೋಡಲಿಲ್ಲ, ನಮ್ಮ ಸಮಾಜಕ್ಕೆ ಎಸ್ಟಿ ಮಾಡಲಿಲ್ಲ. ಅದಕ್ಕಾಗಿ ನಾವು ಈ ಭಾರತೀಯ ಜನತಾ ಪಕ್ಷಕ್ಕೆ ನಮಗೆ ಮಾಡಿರುವ ಅನ್ಯಾಯವನ್ನು ಖಂಡಿಸಿ ಅವರಿಗೆ ತಕ್ಕ ಪಾಠ ಕಲಿಸಿ ಈ ಬಾರಿ ಕರ್ನಾಟಕದಿಂದ ಬಿಜೆಪಿಗೆ ತೊಗೆದು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ತಂದು ನಮಗೇನು ಅವ್ರು ಮಾತು ಕೊಟ್ಟಿದ್ರು ಮಾಡಿಲ್ಲ, ಅದರ ಸಲುವಾಗಿ ಅವರಿಗೆ ಪಾಠ ಕಲಿಸುವ ಸಲುವಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾಯಕರ ವ್ಯಕ್ತಿತ್ವವನ್ನು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಯು ಈ ನಮ್ಮ ನಾಡಿಗೆ 371 ಕೊಡುವ ಮೂಲಕ ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೆ ಅನುಕೂಲ ಆಗುವಂಥ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಸರ್ಕಾರ ಏನು ಹಗರಣ ಮಾಡ್ತಾ ಇತ್ತು, 40% ಭ್ರಷ್ಟಾಚಾರ, PSI ಹಗರಣ, ಓವಿ ವಂಡರ್ ನಿಗಮದ ಹಗರಣ, ಇವೆಲ್ಲವನ್ನ ಹೊರಗೆ ತೆಗೆದಂಥ ಪ್ರಿಯಾಂಕಾ ಖರ್ಗೆಯು ಈ ಭ್ರಷ್ಟಾಚಾರವನ್ನು ಬಯಲಿಗೆದಂತ ಪ್ರಿಯಾಂಕ ಖರ್ಗೆ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಹಿರಿಯ ಶಾಸಕರು ನಾವು ಸುಮಾರು 10-15 ವರ್ಷ ಅವರಲ್ಲಿ ಕೆಲಸ ಮಾಡಿವೆ, ಅವರ ಒಂದು ಆಶೀರ್ವಾದದಿಂದ ನಾವು ಇವತ್ತು ಬೆಳೆದಿದ್ದೀವಿ. ಇವತ್ತು ಸಮಾಜದಲ್ಲಿ ಗುರುತಿಸುವ ಜೊತೆಗೆ ಅವರ ಜೊತೆ ಇದ್ದೇವೆ, ನಾವು ಅವರ ಒಂದು ವ್ಯಕ್ತಿತ್ವವನ್ನು ಮೆಚ್ಚಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಈ ಪಕ್ಷದ ಗೆಲುವಿಗಾಗಿ ನಾವು ಜೆಎಂ ಕೊರಬು ಸಾಹೇಬರು ಕೂಡ ನಮ್ಮ ಜೊತೆ ಇದ್ದಾರೆ. ನಾವೆಲ್ಲರೂ ಸೇರಿಸಿ ಎಲ್ಲ ಜಾತಿ ಧರ್ಮದ ಮತಗಳನ್ನು ಕ್ರೋಢೀಕರಿಸಿ ಅಫಜಲ್ಪುರ ಕ್ಷೇತ್ರದಿಂದ ಎಂಎಲ್ ಪಾಟೀಲ್ ಸಾಹೇಬರು ಮತ್ತೊಮ್ಮೆ MLA ಆಗಿ ಆಸ್ಪರ್ಶ ಕೆಲಸ ನಾವೆಲ್ಲರೂ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಸರ್. ಭರವಸೆ ಅಂತ ಕೊಟ್ಟೇ ಇಲ್ಲ ಸರ್, ಭರವಸೆ ಗೊತ್ತಿಲ್ಲ. ಭರವಸೆ ಕೊಟ್ಟವರು ಬಿಜೆಪಿ ಬಿಜೆಪಿ ಸರ್ಕಾರ ಹೇಳೋದ್ರಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ನಾವು ಮಾಡ್ತೀವಿ ಅಂತ ಹೆಂಗೆ ಹೇಳ್ತಾರೆ? ಕಾಂಗ್ರೆಸ್ ಪಕ್ಷದವರು ಹೇಳಕ್ ಅವಕಾಶ ಇಲ್ಲ. ಇವತ್ತು ಸರ್ಕಾರ ಬಿಜೆಪಿ ಅದ, ಯಾವ ವ್ಯಕ್ತಿ ಮಾಜಿ ಮುಖ್ಯಮಂತ್ರಿ ನಮ್ಮ ಸಮಾಜದವ್ರು ಇವತ್ತು ನಯನ್ ರವಿಕುಮಾರ್ ಬಾಬುರಾವ್ ಚಿಂಚನ್ಸು ಇವರೆಲ್ಲ ಇವರಿಗೆ ನಾವು ಏನು ಬಿಜೆಪಿದಾಗರ ಇವರಿಗೆ ನಮ್ಮ ಸಮಾಜ ಅವ್ರಿಗೆ ಬ್ಯಾನ್ ಮಾಡ್ತದ್ರೆ ಇವರಿಗೆ ಈ ಸಲ ಸೋಲಿಸಿ ಆ ಒಂದು ಏಟ್ ಅವ್ರಿಗೆ ನೀಡ್ತು ನಮ್ಮ ಜನ. ಯಾಕಂದ್ರೆ ನಾವು ಓಟಿನ ಮುಖಾಂತರ ಅವ್ರಿಗೆ ಬ್ಯಾನ್ ಮಾಡೋ ಕೆಲಸ ಮಾಡ್ತಾರೆ.